ನಮಸ್ತೆ ಸ್ನೇಹಿತರೆ, ಮೊದಲಿಗೆ ನಿಮಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವು ಉಂಚಳ್ಳಿ ಫಾಲ್ಸ್ ಹತ್ರ ಬಂದಿದ್ದೇವೆ. ಅದು ನಿಮಗೆ ಶಿರ್ಸಿಯಿಂದ 30 ಕಿಲೋಮೀಟರ್ ದೂರ ಆಗುತ್ತೆ. ಶಿರ್ಸಿ ಟು ಕುಮಟಾ ರೋಡಲ್ಲಿ ನೀವು ಬರಬೇಕಾಗತ್ತೆ. ನೀವು ಕೇಳಿಸ್ಕೊಂಬೋದೀಗ ಉಂಚಳ್ಳಿ ಫಾಲ್ಸಿನ ಸೌಂಡ್ ನಿಮಗೆ ಕೇಳಿಸ್ತಾ ಉಂಟು. ಬನ್ನಿ ಸ್ನೇಹಿತರೆ, ಹೋಗಿ ನೋಡ್ಕೊಂಬರೋಣ ಫಾಲ್ಸನ್ನು. ಸ್ನೇಹಿತರೆ, ನೀವು ಶಿರ್ಸಿಯಿಂದ ಕುಮಟಾ ರೋಡಲ್ಲಿ ಬರಬೇಕಾದ್ರೆ ನಿಮಗೆ ಅಮ್ಮೆಹಳ್ಳಿ ಅಂತ ಒಂದು ಹಳ್ಳಿ ಸಿಗತ್ತೆ. ಅಲ್ಲಿಂದ ನೀವು ಲೆಫ್ಟಿಗೆ ತೊಗೊಬೇಕು ಗಾಡಿನ. ನೀವು ಅಲ್ಲಿ ಹಾಕಿದ್ದಾರೆ, ಅಲ್ಲಿ ಉಂಚನಹಳ್ಳಿ ಜಲಪಾತಕ್ಕೆ 28 ಕಿಲೋಮೀಟರ್ಗಳು ಅಂತ ಹಾಕಿದ್ದಾನೆ. ನೀವು ಆ ರೋಡಲ್ಲಿ ಬರಬೇಕಾಗತ್ತೆ. ರೋಡು ನಿಮಗೆ ಕನ್ಫ್ಯೂಷನ್ ಏನಾದ್ರು ಆಯಿತು ಅಂತ ಹೇಳಿದ್ರೆ ಅಮ್ಮೆನಹಳ್ಳಿಲಿ ಕೇಳ್ಕೊಳ್ಳಿ ಯಾರನ್ನಾರು, ಹೇಗೆ ಹೋಗಬೇಕು ಕುಂಚನಹಳ್ಳಿ ಫಾಲ್ಸಿಗೆ ಅಂತ ಹೇಳಿ. ಸ್ನೇಹಿತರೆ, ನಿಜವಾಗ್ಲೂ ತುಂಬ ಖುಷಿಯಾಗತ್ತೆ ಬಂದ್ರೆ ನಿಮಗೆ, ಅಷ್ಟು ಚೆನ್ನಾಗಿ ಉಂಟು. ಸ್ನೇಹಿತರೆ, ಬನ್ನಿ ಹೋಗಿ ನೋಡ್ಕೊಂಬೋಣ ನಮ್ಮ ಉಂಚನಹಳ್ಳಿ ಫಾಲ್ಸ್ನ. ಸ್ನೇಹಿತರೆ, ನೋಡ್ಬೋದು ಉಂಚಳ್ಳಿ ಫಾಲ್ಸ್ನ. ಇನ್ನೂ ತುಂಬ ದೂರ ಕೆಳಗೆ ನಡ್ಕೊಂಡು ಹೋಗಬೇಕು. ಅದ್ರ ಹತ್ರ ಒಂದು 70-80 ಮೀಟರ್ ಇನ್ನೂ ಕೆಳಗೆ ಇಳಿಯೋಕ್ಕೆ ಬಾಕಿ ಇದೆ. ತುಂಬ ಸ್ಟೀಪ್ ಇದೆ. ಸೊ ಯಾರ ಕೈಲಿ ಹತ್ತಕ್ಕೆ ಇಳಿಯೋಕ್ಕೆ ಆಗಲ್ಲ ಅಂತ ಇದ್ದೀರಲ್ಲ, ಇಲ್ಲಿ ನೋಡ್ಬೋದು. ಇಲ್ಲಿ ವ್ಯೂ ಪಾಯಿಂಟ್ ಅಂತ ಉಂಟು. ಇಲ್ಲಿ ಬಂದು ಬೇಕಾದ್ರೆ ನೀವು ಕುತ್ಕೊಂಡು ಜಲಪಾತದ ವೀಕ್ಷಣೆಯನ್ನು ಮಾಡ್ಬೋದು. ಸ್ನೇಹಿತರೆ, ನೋಡ್ಬೋದು, ಇದು ನನಗೆ ವ್ಯೂ ಪಾಯಿಂಟಿಂದ ನೋಡ್ತಾ ಇದ್ದೀನಿ ಈಗ. ಇನ್ನೂ ಮೊದಲೇ ಹೇಳಂಗೆ, ನಾನು 80 ಸ್ಟೆಪ್ ಬಾಕಿ ಇದೆ ಕೆಳಗೆ ಇಳಿಯೋದಕ್ಕೆ. ಆಗಲಿಲ್ಲ ಅಂದರೆ ಇಳಿಯೋಕ್ಕೆ ಮತ್ತೆ ಹತ್ತೋದಕ್ಕೆ ಕಷ್ಟ ಆಗತ್ತೆ ಅಂತಿದ್ರೆ ನೀವು ಇಲ್ಲಿಂದನೇ ಈ ವ್ಯೂ ಪಾಯಿಂಟ್ ನೋಡ್ಬೋದು. ಸ್ನೇಹಿತರೆ, ನೋಡ್ತಾ ಇದ್ದೀನಿ ಏಕಂತ ಇದೆ ಅಂತೇಳಿ, ಕುಂಚಳ್ಳಿ ಜಲಪಾತ ಶಿರ್ಸಿಯ ಬಳಿ ಇರ್ತಕ್ಕಂಥದ್ದು. ಶಿರ್ಸಿಯಿಂದ ನಿಮಗೆ 30 ಕಿಲೋಮೀಟರ್ ದೂರ ಆಗುತ್ತೆ ಕುಮಟಾ ರೋಡಲ್ಲಿ. ಸ್ನೇಹಿತರೆ ಅಂತೇಳಿ, ಶಿರ್ಸಿಯಿಂದ ನಿಮಗೆ ಒಂದು 30 ಕಿಲೋಮೀಟರ್ ದೂರ ಆಗುತ್ತೆ. ನೋಡಿ ಏಕೆ ಕಾಣ್ತಾ ಇದೆ ಅಂತೇಳಿ, ತುಂಬಾ ಅದ್ಭುತವಾಗಿದೆ. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ ಕುಂಚಳ್ಳಿ ಫಾಲ್ಸ್. ಸ್ನೇಹಿತರೆ, ನೋಡ್ತಾ ಇದ್ದೀರಾ ಹೇಗಿದೆ ಮುಂಚಳ್ಳಿ ಫಾಲ್ಸ್ ಅಂತೇಳಿ. ನೋಡಿ, ಬನ್ನಿ ನೋಡ್ತಾ ಹೋಗೋಣ. ಬಟ್ ಸ್ನೇಹಿತರೆ, ಟ್ರೆಕ್ಕಿಂಗ್ ತುಂಬ ಮಾಡಬೇಕಾಗತ್ತೆ. ಸಾಧಾರಣ ಒಂದು 200 ಮೆಟ್ಟಲನ್ನ ನೀವು ಇಳಿಬೇಕಾಗತ್ತೆ. ಸೊ ವಯಸ್ಸಾದವರಿದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ನೇಹಿತರೆ. ಬಟ್ ಏನು ಮಾಡಿದ್ದಾರೆ ಅಂತೇಳಿದ್ರೆ, ಈ ನೋಡ್ಬೋದಲ್ಲಿ ವ್ಯೂ ಪಾಯಿಂಟ್ಸ್ಗಳನ್ನ ಮಾಡಿದ್ದಾರೆ ನೋಡೋದಕ್ಕೆ ಅಂತೇಳಿ. ಒಂದು 3 ಕಡೆ ನಿಮಗೆ ವ್ಯೂ ಪಾಯಿಂಟ್ ಸಿಗತ್ತೆ. ಸೊ ಫುಲ್ ಇಳಿಯೋಕ್ಕಾಗಲಿಲ್ಲ ಅಂದರೆ ದಯವಿಟ್ಟು ಆ ವ್ಯೂ ಪಾಯಿಂಟಿಗೆ ಹೋಗಿ ನೋಡ್ಕೊಂಬನ್ನಿ ಜಲಪಾತನ. ನೋಡ್ತಾ ಇದ್ದೀರಲ್ಲ ಏಕಂತ ಇದೆ ಅಂತೇಳಿ,